ಮಾನ್ಯ ಸಿದ್ದರಾಮಯ್ಯನವರು ಭಾಳ ಜನ ನನ್ನನ್ನು ಟಿ ವಿಗೆ ಬಂದ ಮೇಲೆ ನೋಡಿರ್ಬೋದು ನಾನು ಟಿ ವಿಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆದ್ಮೇಲೆ ನೋಡಿರ್ಬೋದು ಕಾಣಿಸ್ಕೊಂಡ್ಮೇಲೆ ಹೇಳಿರ್ಬೋದು ಅಥವಾ ನನ್ನ ಹಾರಾಟ ಕೂಗಾಟ ಕಿರ್ಚಾಟಾನ ನೋಡಿದ್ಮೇಲೆ ಕಂಡು ಹಿಡ್ಕೊಂಡಿರ್ಬೋದು ಐದರ್ಬೇಕು ಬಟ್ ಈ ಐ ಹ್ಯಾವ್ ಹಿ ಸೀನ್ ಮೀ ಪ್ರಾಬ್ಲಿ ಆ್ಯಂಡ್ ಐ ಸ್ಟಾರ್ಟೆಡ್ ವರ್ಕಿಂಗ್ ವಿನ್ ಎ ವೆರಿ ಸ್ಮಾಲ್ ಪೇಪರ್ ಇನ್ ಮೈಸೂರ್ ದ್ಯಾಟ್ ಆಸ್ ಲಾಂಗ್ 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 ಗೆ ಗೋ ಇವತ್ತು ವಿ ಹ್ಯಾವ್ ರೀಚ್ ಎಡ್ ದಿಸ್ ಸ್ಟೇಜ್ ಜನ್ರಲಿ ನಮಗೆ ಈ ನಮ್ಮ ನಮ್ಗೆ ಯಾವುದು ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಅಂತಂದರೆ ಸಾಮಾನ್ಯವಾಗಿ ನನ್ನೂರು ಮತ್ತು ನನ್ನ ಭಾಷೆ ಇದೆರಡು ಭಾಳ ಬೇಗ ನಮ್ಮನ್ನು ಎಳ್ಕೊಳತ್ತೆ ಯಾವ ಊರ್ನವರಾದ್ರೂ ಆಗಿರ್ದಿದ್ದ ಎಲ್ಲರೂ ಇರಲಿ ಊರು ಅಂತ ಕೇಳಿದ ನೀವು ಮೈಸೂರಿನವರ ಎಲ್ಲಿ ಮೈಸೂರಲ್ಲಿ ಅಂತ ನೆಕ್ಸ್ಟ್ ಕ್ವೆಶನ್ ಆಬ್ವಿಯಸ್ ಅದು ಅಥವಾ ಉತ್ತರ ಕನ್ನಡದಲ್ಲಿ ಇರ್ಬೋದು ಅಥವಾ ಕನ್ನಡದ ಬ ವಿಚಾರ ಬಂದರೆ ಯಾವುದೋ ದೇಶದಲ್ಲಿ ಕೂತಿದ್ದಾರೆ ಕನ್ನಡದಲ್ಲಿ ಮಾತಾಡ್ತಾರೆ ಎಲ್ಲಿ ಅವ್ರು ನೀವು ಅಂತಂದ್ಬಿಟ್ಟು ಇವೆರಡು ತುಂಬ ಅಫಿನಿಟಿ ಸಹಜವಾಗಿ ಆ ಒಂದು ಅಫಿನಿಟಿ ಮಾನ್ಯ ಸಿದ್ದರಾಮಯ್ಯನವರು ಹತ್ತು ವರ್ಷಗಳ ಪಬ್ಲಿಕ್ ಟಿ ವಿಯ ಈ ಸಂದರ್ಭದಲ್ಲಿ ತಮ್ಮ ಎರಡು ಆರಂಭಿಕ ಮಾತುಗಳನ್ನ ಆಡ್ತಾರೆ ನಂತರ ಟ್ಯಾಪ್ ಕೊಡ್ತೀವಿ ಅದಾದಮೇಲೆ ಒಂದು ಎರಡು ಮೂರು ಜನರಲ್ ಪ್ರಶ್ನೆಗಳಿದೆ ಇಬ್ಬರಿಗೂ ಅದನ್ನು ಕೇಳಿ ಮುಗಿಸ್ತೀನಿ ಮೊದಲು ಮಾನ್ಯ ಬಂಧುಗಳೇ ಹಾಗೂ ಶ್ರೋತೃಗಳೇ ಮೊನ್ನೆ ಮುಖ್ಯಮಂತ್ರಿಯವರು ಪಬ್ಲಿಕ್ ಟಿವಿ ವಿ ಸುದ್ದಿ ಚಾನೆಲ್ ಬಗ್ಗೆ ಪಬ್ಲಿಕ್ ಟಿವಿ ಹತ್ತು ವರ್ಷಗಳ ಯಾತ್ರೆ ಬಗ್ಗೆ ಅವರ ಅಭಿಪ್ರಾಯಗಳನ್ನು ಈಗ ನಿಮ್ಮ ಮುಂದೆ ಇಟ್ಟಿದ್ದಾರೆ ನನಗೂ ರಂಗನಾಥ್ ಭಾಳ ದೀರ್ಘಕಾಲದ ಪರಿಚಯ ಇಬ್ಬರು ಮೈಸೂರಿನವರು ನಾನು ಮೈಸೂರಿನಲ್ಲೇ ಓದಿದೆ ಅವರು ಮೈಸೂರಿನಲ್ಲೇ ಓದಿದ್ರು ನನಗಿಂತ ಜೂನಿಯರು ಹಂಡ್ರೆಡ್ ಪರ್ಸೆಂಟ್ ಆದರೆ ಅವರು ಪತ್ರಿಕೋದ್ಯಮಲ್ಲಿ ಓದಿದ್ರು ನಾನು ಕಾನೂನನ್ನು ಅಭ್ಯಾಸ ಮಾಡಿದೆ ಆದರೆ ಅವರು ಮಾಧ್ಯಮ ಕ್ಷೇತ್ರಕ್ಕೆ ಪ್ರವೇಶ ಮಾಡಿದ ಇವತ್ತಿನವರೆಗೂ ಪರಿಚಯ ನನಗೆ ಹ್ಞೂ ಮೈಸೂರಿನ ಪತ್ರಿಕೆಗಳಲ್ಲಿ ಕೆಲಸ ಮಾಡ್ತಾಯಿದ್ರು ಆಮೇಲೆ ರಾಜ್ಯ ಪತ್ರಿಕೆಗೆ ಬಂದರು ರಾಜ್ಯ ಪತ್ರಿಕೆಯ ಸಂಪಾದಕರಾದರು ಈಗ ಪಬ್ಲಿಕ್ ಟಿ ವಿಯ ಸುದ್ದಿವಾಹಿನಿಯ ಮುಖ್ಯಸ್ಥರಾಗಿದ್ದಾರೆ ಸೊ ಅವರು ಮಾಧ್ಯಮದಲ್ಲಿ ಪ್ರಾರಂಭ ಮಾಡಿದ ದಿನಗಳಿಂದ ಇವತ್ತಿನವರೆಗೆ ರಂಗನಾಥ್ ಅವರ ಸ್ವಭಾವ ಅವರ ಬುದ್ಧಿಮತ್ತೆ ಅವರ ವಿಚಾರ ಅವರ ಬದ್ಧತೆ ಇವೆಲ್ಲವೂ ಕೂಡ ನನಗೆ ಪರಿಚಯ ಇರ್ತಕ್ಕಂಥದ್ದೇ ಅವರು ಭಾಳ ಚಿಕ್ಕ ವಯಸ್ಸಿಗೆ ಕನ್ನಡಪ್ರಭ ಪತ್ರಿಕೆಯ ಸಂಪಾದಕರಾಗಿ ಹೆಸರನ್ನು ಮಾಡಿದರು ಜೊತೆಗೆ ಸಾರ್ವಜನಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂಥ ಬದ್ಧತೆಯನ್ನು ಬೆಳೆಸ್ಕೊಂಡಿದ್ರು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಯಾವುದೇ ಕ್ಷೇತ್ರದಲ್ಲಿ ಕೆಲಸ ಮಾಡಲಿ ಆ ಕ್ಷೇತ್ರದ ಕೆಲಸ ಮಾಡುವಾಗ ಸಾರ್ವಜನಿಕ ಹೊಣೆಗಾರಿಕೆ ಇರಬೇಕಾಗ್ತದೆ ಸಾರ್ವಜನಿಕ ಬದ್ಧತೆ ಇರಬೇಕಾಗ್ತದೆ ಆ ಬದ್ಧತೆ ಮತ್ತು ಹೊಣೆಗಾರಿಕೆ ರಂಗಣ್ಣವರಲ್ಲಿ ನೋಡಲಿಕ್ಕೆ ಸಾಧ್ಯ ಆಗ್ತದೆ ನಾವೆಲ್ಲ ರಂಗನಾಥನದ್ರ ಬದಲು ರಂಗಣ್ಣ ಅಂತಲೇ ಕರೀತಾ ಇದ್ದು ಇಸ್ ಮೂರ್ ನೋನ್ ಹೆಸರು ರಂಗಣ್ಣ ಧ್ಯಾನ್ ರಂಗನಾಥ್ ಅವರ ಆತ್ಮೀಯರ ವಲಯದಲ್ಲಿ ರಂಗಣ್ಣ ಅಂತಲೇ ಕರೆಯಲ್ಪಡೋದು ರಂಗನಾಥ ಅಂತ ಕರೆಯೋದು ಭಾಳ ಕಡಿಮೆ ಈಗ ನನಗೆ ಇದು ಎರಡನೇ ಸಾರಿ ಮೂರನೇ ಸಾರಿ ಅಂತ ಅನಿಸುತ್ತೆ ಇಲ್ಲಿಗೆ ಬಂದಿರೋದು ನಾನು ಮೂರನೇ ಸಾರಿ ಪ್ರಾರಂಭ ಆದಾಗ ಒಮ್ಮೆ ಬಂದಿದ್ದೆ ಅದಾದಮೇಲೆ ಇನ್ನೊಮ್ಮೆ ಬಂದಿದ್ದೆ ನಾನು ಏನೋ ಒಂದು ಕಾರ್ಯಕ್ರಮ ಸಂಗೀತ ಕಾರ್ಯಕ್ರಮ ಏನೋ ಲೈಕ್ ಮ್ಯೂಸಿಕ್ ಸಮಿತ್ತು ಆಗ ಬಂದಿದ್ದೆ ಮೇಲೆ ಬರಲಿಲ್ಲ ನಮಗೆ ಇಷ್ಟೊಂದು ಆತ್ಮೀಯತೆ ಇದ್ದರೂ ಕೂಡ ಪರಸ್ಪರ ಗೊತ್ತಿದ್ದರೂ ಕೂಡ ನಾನು ಅಧಿಕಾರದಲ್ಲಿದ್ದಾಗ ರಂಗಣ ನನ್ನ ಹತ್ರ ಬರಲಿಲ್ಲ ಭಾಳ ಕಡಿಮೆ ಬಂದಿರೋದು ಒಂದು ಸಾರಿನೋ ಎರಡು ಸಾರಿನೋ ಬಂದಿರಬೇಕು ಅಷ್ಟೇ ಒಂದು ಸಾರಿ ಒಂದು ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದದ್ದು ಇನ್ನೊಂದು ಸಾರಿ ಬೇರೆ ವಿಚಾರಗಳಿಗೆ ಅದು ಜನರಲ್ ಇಶ್ಯೂ ಟಿ ವಿ ಚಾನಲ್ಗಳಿಗೆ ಸ್ವಲ್ಪ ಆಗ ಒಂದು ಸಾರಿ ಅದು ಬಿಟ್ಟರೆ ಮತ್ತೆ ಬರಲಿಲ್ಲ ನಾನು ಸ್ವಭಾವತಃ ಟಿ ವಿ ಚಾನೆಲ್ಗಳಿಗೆ ಫೋನ್ ಮಾಡೋದು ಮತ್ತು ನಮ್ಮ ವಿರುದ್ಧ ಸುದ್ದಿಗಳು ಬಂದರೆ ಅದಕ್ಕೆ ವಿವರಣೆ ಕೊಡೋದು ಕೇಳೋದು ಯಾಕಪ್ಪ ಮಾಡಿದ್ರಿ ಅಂತ ಕೇಳೋದು ಇದು ನನ್ನ ಪ್ರವೃತ್ತಿ ಅಲ್ಲ ಮೊದಲಿಂದ ಕೂಡ ಇದು ನಡ್ಕ ಬಂದಿದೆ ನಾನು ಯಾವತ್ತೂ ಕೂಡ ಕೇಳಿದವನು ಅಲ್ಲ ಇವತ್ತು ಕೇಳಲ್ಲ ಮುಂದೇನು ಕೇಳಲ್ಲ ಯಾಕಂತಂದರೆ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥದ್ದು ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸಂವಿಧಾನದಲ್ಲೇ ನಾವು ಕೊಟ್ಟಿದ್ದೀವಿ ಅದು ಪ್ರಜಾಪ್ರಭುತ್ವದ ಪ್ರಮುಖವಾದಂಥ ಅಂಗ ನಾವು ಹೇಗೆ ಪ್ರಜಾಪ್ರಭುತ್ವದಲ್ಲಿ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಮೂರು ಅಂಗಗಳು ಭಾಳ ಪ್ರಮುಖ ಅಂತೀವಿ ಮತ್ತು ನಾಲ್ಕನೇ ಸ್ತಂಭ ಅಂತ ಕರಿತೀವಿ ಇದನ್ನು ಮಾಧ್ಯಮವನ್ನು ಅದಕ್ಕೆ ಮಾಧ್ಯಮ ಭಾಳ ಪರಿಣಾಮಕಾರಿಯಾಗಿ ಸಮಾಜದಲ್ಲಿ ಕೆಲಸ ಮಾಡಬೇಕಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಯಾವುದೇ ಅಡಚಣೆ ಇಲ್ಲದೆ ಅಬಾಧಿತವಾಗಿ ನಡೀತಕ್ಕಂಥ ವ್ಯವಸ್ಥೆ ಇರಬೇಕು ಆಗ ಮಾತ್ರ ಪ್ರಜಾಪ್ರಭುತ್ವ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗ್ತದೆ ನಾವು ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಸ್ವಾತಂತ್ರ್ಯದ ನಂತರ ಈಗ ಮೂರು ಭಾಗಗಳಾಗಿ ವಿಭಾಗಿಸ್ ವಿಭಾಗಿಸ್ಬೋದು ಸ್ವಾತಂತ್ರ್ಯ ಪೂರ್ವದಲ್ಲಿ ಆಗ ಭಾಳ ಸ್ವಾತಂತ್ರ್ಯ ನಮ್ಮ ದೇಶಕ್ಕೆ ಬರಬೇಕು ನಾವೆಲ್ಲ ಗುಲಾಮ್ಗಿರಿಯಿಂದ ಬಿಡುಗಡೆ ಆಗಬೇಕು ಅಂತಕ್ಕಂಥದ್ದು ಭಾಳ ಪ್ರಮುಖವಾಗಿತ್ತು ಆಗ ಸ್ವಾತಂತ್ರ್ಯ ಹೋರಾಟದಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ಈ ದೇಶದ ಸ್ವಾತಂತ್ರ್ಯ ಬರಲಿಕ್ಕೆ ಮಹತ್ತರವಾದಂಥ ಪಾತ್ರವನ್ನು ಮಾಧ್ಯಮಗಳು ಮಾಡಿದ್ದಾವೆ ಅದಾದಮೇಲೆ ಸ್ವಾತಂತ್ರ್ಯ ಬಂದ ಮೇಲೆ ಸರ್ಕಾರದ ಅಭಿವೃದ್ಧಿ ಕೆಲಸಗಳನ್ನು ಜನರಿಗೆ ಮುಟ್ಟಿಸ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ಕೊಬರ್ತಾ ಇದ್ದಾವೆ ಇತ್ತೀಚಿಗೆ ಇದು ಒಂದು ಉದ್ಯಮವಾಗಿ ಆಗ್ತಾ ಇದೆ ಅದರ ರಂಗಣ ಉದ್ಯಮೆ ಅಲ್ಲ ಭಾಳ ಬಹುತೇಕ ಜನ ಟಿ ವಿ ಚಾನಲ್ ನಡೆಸೋರು ಉದ್ಯಮೆದಾರರು ರಂಗಣ್ಣ ಉದ್ಯಮೆ ಅಲ್ಲ ನಾನು ಅದಕ್ಕೆ ಆಶ್ಚರ್ಯ ಆಯಿತು ರಂಗಣ್ಣ ಕನ್ನಡಪ್ರಭ ಐ ಮೀನ್ ಯಾವುದು ಬೇರೆ ಚಾನಲಲ್ಲಿ ಇದ್ದದಲ್ಲಾಗ ಯಾವ ಚಾನಲ್ ಅದು ಸುವರ್ಣ 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 ಚಾನಲಲ್ಲಿ ಇದ್ದು ಆಮೇಲೆ ನಾವು ಸ್ವತಂತ್ರವಾಗಿ ಒಂದು ಚಾನೆಲ್ನ ಪ್ರಾರಂಭ ಮಾಡಬೇಕು ಅಂತಂದಾಗ ನನಗೆ ಆಶ್ಚರ್ಯ ಆಯಿತು ನಾನು ಹೇಳಿದೆ ನೀನು ಉದ್ಯಮಿ ಇಲ್ಲಪ್ಪ ಯಾಕೆ ಮಾಡಕ್ಕೆ ಹೋಗಿ ಇದನ್ನು ಅಂತ ಹೇಳೋದೇನು ಇಲ್ಲ ಇಲ್ಲ ಮಾಡ್ತೀವಿ ನಮ್ಮೆಲ್ಲ ಸ್ನೇಹಿತರೆಲ್ಲ ಇದ್ದಾರೆ ಮತ್ತು ನಾವು ಇದಕ್ಕೆ ಬಂಡವಾಳ ಭಾಳ ಕಡಿಮೆ ಆಗ್ತಾಯಿದ್ದೀವಿ ಬಂಡವಾಳ ಭಾಳ ಇರೋದಿಲ್ಲ ಇದರಲ್ಲಿ ನಾವು ಹಳೆಯ ಸಾಮಾನುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಮತ್ತು ಎಲ್ಲ ಒಂದು ತಂಡ ಇದೆ ನಮ್ಮ ಜೊತೆಯಲ್ಲಿ ಕೆಲಸ ಮಾಡಲಿಕ್ಕೆ ಆ ತಂಡದವರನ್ನೆಲ್ಲ ಬಳಸ್ಕೊಂಡು ನಾವು ಮಾಡ್ತೀವಿ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ ಅಂತ ಮಾತನ್ನು ಹೇಳಿದ್ರು ಬಹುಶಃ ಅವತ್ತು ಹೇಳಿದ ಮಾತು ಇವತ್ತು ಸತ್ಯವಾಗಿದೆ ನನಗೆ ಭಾಳ ಟಿ ವಿ ಚಾನಲ್ಗಳು ಪ್ರಾರಂಭ ಆಗಿದ್ದಾವೆ ಮುಚ್ಚಿಕೊಂಡಿದ್ದಾವೆ ಕಾರಣ ಯಾಕಂದರೆ ಬಂಡವಾಳದ ಕೊರತೆ ಮತ್ತು ಯಾಕಂದರೆ ಕಳೆದ ಪ್ರಾರಂಭ ಆದ ಒಂದು ಎರಡು ಮೂರು ವರ್ಷಗಳು ಭಾಳ ಕಷ್ಟದ ಕೆಲಸ ನಾಲ್ಕೈದು ವರ್ಷವೇ ಕಷ್ಟ ಅಂತ ಅನಿಸುತ್ತೆ ನಾಲ್ಕೈದು ವರ್ಷ ಭಾಳ ಕಷ್ಟದ ಕೆಲಸ ನಾವೊಂದು ಸುದ್ದಿ ಚಾನೆಲ್ ಮಾಡಿದ್ದು ನಾವೆಲ್ಲ ಸೇರ್ಕೊಂಡು ಅಂದರೆ ಜಾರ್ಜ್ ಅವರು ಎಲ್ಲ ಮಾಡಿದ್ದು ಅದು ನಡಿಲೇ ಇಲ್ಲ ಮುಚ್ಚೋಯ್ತು ಎಂಥದ್ದು ಸುದ್ದಿ ಅಂತ ಸುದ್ದಿ ಸುದ್ದಿ ಅಂತ ಒಂದು ಚಾನಲ್ ಮಾಡಿದ್ದು ಶಶಿಧರ್ ಭಟ್ರು ಅದರ ಅವ್ರ ಮುಂದಾಳ ಮಾಡಿದ್ದು ಯಾಕಂತಂದರೆ ಪ್ರಾರಂಭ ಮಾಡಲಿಕ್ಕೆ ಉತ್ಸುಕತೆ ಇತ್ತಲ್ಲ ಅದು ನಡೀಸೋಕೆ ಉತ್ಸುಕತೆ ಇರಲಿಲ್ಲ ಹಂಗಾಗಿ ಅದು ಮುಚ್ಚೋಯ್ತು ಅದರ ಅನುಭವನೂ ಕೂಡ ಇತ್ತು ನಾನೇ ಹೇಳಿದೆ ಜಾರ್ಜ್ಗೆ ಬೇಡ ಬಿಡ್ರಿ ಅಥಗೆ ಕೊಟ್ಬಿಡ್ರಿ ಬೇರೆಯವರಿಗೆ ಸಾಕು ಅಂತ ಹೇಳ್ಬಿಟ್ಟೆ ಸೊ ಇಂಥ ಪರಿಸ್ಥಿತಿನಲ್ಲಿ ರಂಗಣ್ಣವರು ಒಂದು ಇದನ್ನು ಮಾಡಿ ಆ ಛಲ ಇದೆಯಲ್ಲ ಮನುಷ್ಯನಿಗೆ ಸಾಧಿಸ್ತೀವಿ ಅಂತಕ್ಕಂಥ ಛಲ ಇರಬೇಕು ಅಷ್ಟೇ ಅದಕ್ಕೆ ಬೇಕಾದಂಥ ಬದ್ಧತೆ ಇರಬೇಕು ಆ ಛಲ ಮತ್ತು ಬದ್ಧತೆ ಎರಡೂ ಇದ್ದರೆ ಯಾವುದೇ ಕೆಲಸ ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಅದಂತೇಳಿ ದುರಾಸೆ ಇಟ್ಕೊಂಡು ಮಾಡೋಕ್ಕೆ ಹೋಗಬಾರ್ದು ಮನುಷ್ಯನಿಗೆ ದುರಾಸೆ ಇದ್ದರೆ ಭಾರಿ ಕಷ್ಟದ ಕೆಲಸ ಆಗ್ತದೆ ಇನ್ನು ದುರಾಸೆ ಇರಬಾರ್ದು ಯಾವುದೇ ಒಂದು ಸುದ್ದಿ ಚಾನಲ್ ಇರ್ಬೋದು ಮಾಧ್ಯಮ ಇರ್ಬೋದು ಅಥವಾ ಇನ್ಯಾವುದೇ ಇರ್ಬೋದು ಜನಪರವಾಗಿದ್ದರೆ ಜನ ಅದನ್ನು ಒಪ್ಕೊಳ್ಳಲಿಕ್ಕೆ ತಯಾರಾಗಿರ್ತಾರೆ ಜನಪರವಾಗಿಲ್ಲದೆ ಹೋದರೆ ಜನ ಅದನ್ನು ಒಪ್ಕೊಳ್ಳಲಿಕ್ಕೆ ಯಾರು ತಯಾರಾಗಲ್ಲ ಈ ಪಬ್ಲಿಕ್ ಟಿ ವಿ ನಿಜವಾಗಿ ಪಬ್ಲಿಕ್ ಇಶ್ಯೂಸನ್ನು ಚರ್ಚೆ ಮಾಡಿ ಜನರಿಗೆ ತಿಳಿಸ್ತಕ್ಕಂಥ ಜನರ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಜನರ ಜನ ಧ್ವನಿ ಇಲ್ದೇರ್ತಕ್ಕಂಥ ಜನರ ಧ್ವನಿಯಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡೋದರಿಂದ ಅವರು ಅವರ ಗುರಿ ಏನಿತ್ತು ಅದನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಿದೆ ಸೊ ಹಾಗಾಗಿ ರಂಗಣ್ಣ ಮತ್ತು ಅವರ ಎಲ್ಲ ಟೀಮು ಅವರ ತಂಡ ಭಾಳ ಜನಪರವಾಗಿ ಕೆಲಸ ಮಾಡೋದ್ರಿಂದ ಒಂದೊಂದು ಸಾರಿ ನೋಡಿದವರಿಗೆ ರಂಗಣ್ಣ ಹಾರ್ಶ ತುಂಬ ಕಟ್ಟು ಹಾಂ ಭಾಳ ಕಟುವಾಗಿ ಮಾತಾಡ್ತಾರೆ ನಿಷ್ಠುರವಾಗಿ ಮಾತಾಡ್ತಾರೆ ಅಂತ ಅನಿಸುತ್ತೆ ಬಟ್ ಸತ್ಯ ಹೇಳುವಾಗ ಒಂದೊಂದು ಸಾರಿ ನಿಷ್ಠುರವಾಗಿ ಕಟುವಾಗಿ ಕೂಡ ಇರಬೇಕಾಗ್ತದೆ ಇದರ ಸತ್ಯ ಹೇಳಲಿಕ್ಕೆ ಸಾಧ್ಯ ಆಗಲ್ಲ ಸಾಧ್ಯವಾದ ಮಟ್ಟಿಗೆ ನೂರಕ್ಕೆ ನೂರು ಸತ್ಯ ಹೇಳಕ್ಕಾಗದೇ ಇರ್ಬೋದು ಬಹುತೇಕವಾಗಿ ಸತ್ಯ ಹೇಳಬೇಕು ರಾಜಕಾರಣದಲ್ಲೂ ಕೂಡ ಸತ್ಯ ಹೇಳಬೇಕು ಇವತ್ತು ರಾಜಕಾರಣ ಕೆಟ್ಟೋಗಿದೆ ಅಂತಿದೆಯಲ್ಲ ರಾಜಕಾರಣ ಕೆಟ್ಟಿಲ್ಲ ನಾವು ಕೆಟ್ಟೋಗ್ಬಿಟ್ಟಿದೀವಿ ಹಂಗಾಗಿ ರಾಜಕಾರಣ ಕೆಟ್ಟಿದೆ ರಾಜಕಾರಣಿಗಳು ಕೆಟ್ಟಿರೋದ್ರಿಂದ ರಾಜಕಾರಣ ಕೆಟ್ಟಿದೆ ಅಷ್ಟೇ ಸಿಎಂ ರಾಜಕಾರಣ ಸಿದ್ಧಾಂತ ಯಾವಾಗೇ ಪತ್ರಿಕೋದ್ಯಮ ಕೆಟ್ಟಿಲ್ಲ ಅದೇನೆ ಯಾವುದೇ ವೃತ್ತಿ ಅದು ವೃತ್ತಿ ಕೆಡಲ್ಲ ವೃತ್ತಿ ಧರ್ಮ ಕೆಡಲ್ಲ ಕಾಲ ಬದಲಾವಣೆ ಕಾಲ ಬದಲಾವಣೆ ಆಯ್ತು ಕಾಲ ಬದಲಾವಣೆ ಆಗುತ್ತಲೇ ಇರ್ತದೆ ಕಾಲ ವಿಜ್ಞಾನದ ಬೆಳವಣಿಗೆ ಆಗ್ತದೆ ತಂತ್ರ ತಂತ್ರಜ್ಞಾನದ ಬೆಳವಣಿಗೆ ಆಗ್ತವೆ ಬೇರೆ ಬೆಳವಣಿಗೆಗಳಾಗ್ತವೆ ಕಾಲ ಬದಲಾವಣೆ ಆಗಲೇಬೇಕು ಆ ಬೆಳವಣಿಗೆಗೆ ಅನುಗುಣವಾಗಿ ಕಾಲ ಬದಲಾವಣೆ ಆಗಬೇಕು ಆದರೆ ಜನರು ಆ ಕಾಲ ಜೊತೆ ಹೋಗ್ಬೇಕಲ್ಲ ಅದಕ್ಕೆ ವಿರುದ್ಧವಾಗಿ ಹೋಗೋದರಿಂದ ಕಾಲ ಕೆಟ್ಟೋಗ್ಬಿಟ್ಟದಪ್ಪ ಅಂತ ಹೇಳ್ತಾರೆ ಕಾಲ ಕೆಟ್ಟಿರಲ್ಲ ನಾವು ಕೆಟ್ಟಿರ್ತೀವಿ ರಾಜಕಾರಣಿಗಳು ಕೆಟ್ಟಿರ್ತೀವಿ ಪತ್ರಿಕಾ ರಂಗದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೆಟ್ಟಿದ್ದೀರಿ ಬೇರೆ ಉದ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಕೆಟ್ಟಿರ್ತಾರೆ ಸೊ ಅದರಿಂದ ನಾವು ನ್ಯಾಯವಾಗಿದ್ದರೆ ನಾವು ಬದ್ಧತೆಯಿಂದ ಇದ್ದರೆ ಯಾವ ಕಾಲನೂ ಕೆಡೋದಿಲ್ಲ ಯಾವ ವೃತ್ತಿನೂ ಕೆಡೋದಿಲ್ಲ ಸೊ ಅದರಿಂದ ರಂಗಣ್ಣ ಒಂದು ವೃತ್ತಿ ಧರ್ಮ ಇಟ್ಕೊಂಡು ಇವತ್ತು ವೃತ್ತಿ ಧರ್ಮ ಇದೆಯಲ್ಲ ಪ್ರೊಫೆಷನಲ್ ಎಥಿಕ್ಸ್ ಅಂತ ನಾವು ಕರಿತೀವಿ ಆ ಪ್ರೊಫೆಷ್ನಲ್ ಎಥಿಕ್ಸು ಬಿಡಬಾರ್ದು ಅಷ್ಟೇ ಆ ಪ್ರೊಫೆಷ್ನಲ್ ಎಥಿಕ್ಸನ್ನು ಬಗ್ಗೆ ಬದ್ಧತೆಯಿಂದ ಇಟ್ಕೊಂಡು ಕೆಲಸ ಮಾಡಿದ್ರೆ ಕಾಲವೂ ನಮ್ಮ ವೃತ್ತಿನೂ ಕೆಡಲ್ಲ ನಾವು ಕೆಡಲ್ಲ ಮತ್ತು ನಮ್ಮ ಉದ್ದೇಶನೂ ಕೆಡಲ್ಲ ಯಾರಿಗೋಸ್ಕರ ಕೆಲಸ ಮಾಡ್ತೀವಿ ಅದು ಕೂಡ ಕೆಡಲ್ಲ ಸೊ ಅದಕ್ಕಿನಲ್ಲಿ ಅವರು ಭಾಳ ಬದ್ಧತೆಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವರ ಟೀಮ್ನವರು ಕೂಡ ಕೆಲಸ ಮಾಡ್ತಾಯಿದ್ದಾರೆ ಸಣ್ಣ ಪುಟ್ಟ ದೋಷಗಳಿದ್ದೇ ಇರ್ತವೆ ಮನುಷ್ಯನಿಗೆ ದೋಷಗಳು ಇಲ್ಲದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ದೋಷಗಳು ಇರಲೇ ಇದ್ದೇ ಇರ್ತವೆ ನಾವು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ ಸರ್ಕಾರ ನಡೆಸುವಾಗ ತಪ್ಪುಗಳು ಮಾಡ್ಬೋದು ವಿರೋಧ ಪಕ್ಷದಲ್ಲಿ ಇರುವಾಗ ತಪ್ಪುಗಳು ಮಾಡ್ಬೋದು ಬೇರೆ ಯಾವ ಸಂದರ್ಭಗಳಲ್ಲಿ ಕೆಲಸ ಮಾಡುವಾಗ ತಪ್ಪುಗಳನ್ನು ಮಾಡ್ಬೋದು ಆ ತಪ್ಪುಗಳನ್ನು ಬೇರೆಯವರು ಗುರ್ತಿಸ್ದಾಗ ಅದು ತಿದ್ಕೊಳ್ಳೋದಿದೆಯಲ್ಲ ಅದು ಭಾಳ ದೊಡ್ಡತನ ಆಗ್ತದೆ ಅದು ತಿದ್ಕಂಡು ಕೆಲಸ ಮಾಡಿ ಮುಂದೆ ಹೋಗ್ತಕ್ಕಂಥದ್ದು ಇದೆಯಲ್ಲ ಅದು ಭಾಳ ಮುಖ್ಯವಾದಂಥ ಕೆಲಸ ಈಗ ಹತ್ತು ವರ್ಷ ತುಂಬಿಸಿದ್ದಾರೆ ನಾನು ಈ ಸಂದರ್ಭದಲ್ಲಿ ರಂಗಣ್ಣ ಮತ್ತು ಅವರ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇನ್ನೂ ಕೂಡ ದೀರ್ಘವಾಗಿ ನೀವು ಇರಬೇಕು ರಾಜ್ಯದಲ್ಲಿ ಬೇಡ ಅಂತ ಹೇಳ್ಬಾರ್ದು ಯಾವಲ್ವೇ ನಡಪಾ ನಾನಂತೂ ಎಷ್ಟು ದಿನ ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಷ್ಟ ದಿನ ಬದುಕಬೇಕು ಬದುಕೋದು ಬೇರೆ ನೀವು ದೀರ್ಘಕಾಲ ನೀವು ಮುಖ್ಯಮಂತ್ರಿಗಳಾಗ್ತಾನೆ ಇರಬೇಕು ಅಂತ ನಮ್ಮ ವೃತ್ತಿ ಬೇರೆ ನಿಮ್ಮ ವೃತ್ತಿ ಬೇರೆ ನಿಮ್ಮ ವೃತ್ತಿ ಐದು ವರ್ಷಕ್ಕೊಂದ್ಸರಿ ನೀವು ಮಾಡ್ಕೋಬೇಕಾಗತ್ತೆ ಇಲ್ಲ ನಮ್ಮ ವೃತ್ತಿ ಐದು ವರ್ಷಕ್ಕೊಂದ್ಸರಿ ನೀವು ಮಾಡ್ಕೋಬೇಕು ನಿಮ್ದು ಏನಪ್ಪ ಅಂತಂದ್ರೆ ಬದ್ಧತೆಯಿಂದ ಜನರನ್ನ ಗಮನದಲ್ಲಿ ಇಟ್ಕೊಂಡು ಕೆಲಸ ಮಾಡೋದು ಅಷ್ಟೇ ಅದಕ್ಕೆ ಎಲ್ಲಿ ಶಕ್ತಿ ಇರ್ತದ ಸಿಕ್ಕಿದ್ರು ಏನು ಏನ್ ಗೇಮ್ ಜಾಸ್ತಿ ಮಾಡ್ತಾ ಇದ್ದೀರಲ್ಲ ವಯಸ್ಸಾದಂಗೆ ಅಂತ ನಾನು ಕೇಳಿದೆ ಮನೆ ಇರೋ ಒಂದು ಪುಟಾಣಿ ಜಾಗದಲ್ಲಿ ಒಂದು ರೌಂಡಿಗೆ ಎರಡು ನಿಮಿಷದ ಪ್ರಕಾರ ಮೂವತ್ತು ರೌಂಡ್ ಅರವತ್ತು ನಿಮಿಷ ನಡೀತಾರೆ ಅದಕ್ಕೆ ಅವ್ರು ಏನ್ ಹೇಳಿದ್ರು ಎಲ್ಲಿವರೆಗೂ ನಾನು ಇರ್ತೀನಿ ಅಲ್ಲಿವ್ರಿಗೆ ಆರೋಗ್ಯವಾಗಿ ಗಟ್ಟಿಯಾಗಿರ್ಬೇಕಪ್ಪ ಅದಕ್ಕೆ ನಾನ್ ಸಿ ಸಿಎಂ ಅಲ್ಲ ಹಳೆ ಜನತಾ ಪರಿವಾರ ಬಿಟ್ಬಿಡಿ ಹಿಂದೆ ಹಿಂದಕ್ಕೆ ಬಿಟ್ಬಿಡಿ ನೀವು ಸಿಎಂ ಅಥವಾ ಬಿಜೆಪಿಗೆ ಬಂದ್ಮೇಲೆ ಅಥವಾ ನೀವು ಕಾಂಗ್ರೆಸ್ ಬಂದ್ಮೇಲೆ ಇಬ್ರು ಒಟ್ಟಿಗೆ ಕೂತಿದ್ರ ಕೂತಿದ್ರ ಯಾವಾಗ ಇಲ್ಲ ಒಟ್ಟಿಗೆ ಕೂತಿಲ್ಲ ಭೇಟಿ ಮಾಡಿದೀವಿ ಭೇಟಿ ಭೇಟಿ ಪರ್ಸನಲ್ ಪರ್ಸನಲ್ ಮಾಡಿದೀವಿ ಈಗ ಅವರು ಸಿದ್ಧಾಂತ ಬೇರೆ ನಮ್ ಸಿದ್ಧಾಂತ ಬೇರೆ ರಾಜಕೀಯ ಸಿದ್ಧಾಂತಗಳು ಅದು ರಾಜಕೀಯ ಮಾಡೋದು ಅಸೆಂಬ್ಲಿನಲ್ಲಿ ಹೊರಗಡೆ ಚುನಾವಣೆಗಳಲ್ಲಿ ಮಾಡ್ತೀವಿ ವೈಯಕ್ತಿಕವಾಗಿ ಸಂಬಂಧ ಸ್ನೇಹ ವಿಶ್ವಾಸ ಪ್ರೀತಿ ಇವು ಇದ್ದೇ ಇರ್ತವೆ ಮೊದಲಿಂದ ಕೂಡ ಇವರ ಸೀನಿಯರ್ ಬೊಮ್ಮಾಯಿ ಇದ್ರಲ್ಲ ಗೊತ್ತಾಯ್ತು ಸೀನಿಯರ್ ಬೊಮ್ಮಾಯಿ ಅವ್ರ ಬಗ್ಗೆ ನಂಗೆ ಅಪಾರವಾದಂತ ಗೌರವ ಅವ್ರಿಗೂ ನನ್ನ ಬಗ್ಗೆ ಅಪಾರವಾದಂತ ಪ್ರೀತಿ ಇತ್ತು ಪ್ರಶ್ನೆ ಅವರು ದೊಡ್ಡ ನನಗೆ ಸಮಾಜವಾದದಲ್ಲಿದ್ದ ಬಸವರಾಜು ಬಮ್ಮಾಯಿ ಅವರು ಏನು ಈ ಕಡೆಗೆ ಆ ಕಡೆ ಹೋಗ್ಬಿಟ್ಲು ಸಿದ್ಧಾಂತ ಚೇಂಜ್ ಮಾಡ್ಕೊಂತ ಅನಿಸ್ತ ನಿಮ್ಗೆ ಯಾವಾಗಲಾರ ಯಾರು ನಿಮಗೆ ಇಲ್ಲ ಆಗಪ್ಪಾಪಾ ಅನಿವಾರ್ಯ ಅಂತ ಅನ್ಸುತ್ತೆ ಅನಿವಾರ್ಯ ಕಾರಣ ಇರ್ತದೆ ಒಂದೊಂದ್ ಸಾರಿ ಅನಿವಾರ್ಯ ಈಗ ನಮ್ಗ ನಾ ಇಷ್ಟು ಲಿಬರಲ್ ಆಗಿದ್ದಿದ್ದ ಸಿದ್ದರಾಮಯ್ಯ ಅವ್ರು ಹೋಗಿ ಅಲ್ಲಿ ತಗಳಕಂಡ್ರು ಅಂತ ಇಲ್ಲ ಎಲ್ಲ ಏನ್ ಅದೇ ನಾನು ಅದನ್ನ ಹೇಳ್ತಾ ಇದ್ದೆ ನಾವೆಲ್ಲ ಕಾಮನ್ ವಿಚಾರಧಾರಿ ಇದ್ದವರು ಪ್ರಸಂಗ ಹಿಂಗೆ ಬಂತು ಅವರು ಅವರ ಒಂದು ಇದಕ್ಕೆ ಹತ್ತಿರ ಇದ್ದಿದ್ದಕ್ಕೆ ಅವರು ಅಲ್ಲಿ ಹೋದರು ನಮ್ಗೆ ಇದು ಹತ್ತಿರ ಇದಕ್ಕೆ ಹಿಂಗೆ ಬಂದಿದ್ದೇವೆ ಬಟ್ ಕೆಲವು ಮೂಲ ಥಿಂಕಿಂಗ್ ಏನಿದೆ ಇವತ್ತಿಗೂ ಕೂಡ ಲಾರ್ಜರ್ ಇಂಟ್ರೆಸ್ಟ್ ಆಫ್ ದ ಪೀಪಲ್ಲು ಸ್ಟೇಟು ಅವುಗಳಲ್ಲಿ ನಾವೇನು ಬದಲಾವಣೆ ಆಗಿಲ್ಲ ಬಟ್ ಇಷ್ಟೇ ಪ್ರೀತಿ ವಿಶ್ವಾಸ ಇದ್ದರೂ ಕೂಡ ಅಸೆಂಬ್ಲಿಲಿ ನಾನು ಕಟುವ ಶಬ್ದಗಳನ್ನು ಬಳಸ್ತೇವೆ ಬಸವರಾಜ ಬೊಮ್ಮಾಯಿ ಕೂಡ ಕಟುವ ಶಬ್ದಗಳನ್ನು ಬಳಸಿ ಉತ್ತರ ಕೊಡುವಾಗ ಮಾತಾಡ್ತಾರೆ ಸೊ ದಟ್ ಈಸ್ ಡಿಫರೆಂಟ್ ಥಿಂಗ್ ಡಿಫರೆಂಟ್ ಮಾತಾಡಲೇಬೇಕು ಇಟ್ ಈಸ್ ನಮ್ಮ ಡ್ಯೂಟಿ ಅದ ಅದು ಕರ್ತವ್ಯ ಕೂಡ ಮಾಡಲೇಬೇಕಾಗ್ತದೆ ಸರ್ಕಾರನ ಬಹಳ ಕಟ್ಟುವಾಗಿ ಟೀಕೆ ಮಾಡ್ತೀನಿ ಉತ್ತರ ಕೊಡುವಾಗ ಅಷ್ಟೇ ಕಟ್ಟುವಾಗ ಉತ್ತರ ಕೊಡ್ತಾರೆ ಏನು ಮಾಡ ಏನು ಮಾಡೋಕ್ಕಾಗಲ್ಲ ಬಿಕಾಸ್ ಹೇಳೋಕ್ಕಾಗಲ್ಲ ಯಾಕಂದ್ರೆ ಇಬ್ರು ಹಳೆ ಫ್ರೆಂಡ್ಸು ಒಂದೇ ಥರ ಇದ್ದಂಗೆ ಇದ್ದಂಗಿದಿರಿ ನೀವು ಚಾಮುಂಡೇಶ್ವರಿಗೆ ಹೋಗಲ್ಲ ಅಂತೀರಿ ಅವರು ಈ ইলেকಷನ್ ಅಲ್ಲಿ ಏನು ಮಾಡ್ತಾರೋ ಅನ್ನೋ ನನಗೆ ಐಡಿಯಾನೇ ಸಿಗ್ತಾ ಇಲ್ಲ ಕರೆಕ್ಟಾಗಿ. ಹ್ಮ್. ಇಲ್ಲಲ್ಲ ನಮ್ಮ ಕ್ಷೇತ್ರ ಐತೆ. ನೀನು ಕ್ಷೇತ್ರ ಕ್ಷೇತ್ರನ ಇದಿಲ್ಲ. ಅವರು ನೋಡೋಕೆ ಓಕೆ ನಾನು ರಾಜಕೀಯ ರಾಜಕೀಯ ಇದರ سے ಹೋಗೋದಿಲ್ಲ. ಇವತ್ತು ಜ್ಞಾನ ಜೀವಿಗೆ ನಾವು ನಾವು ಆ ಟ್ಯಾಬ್ ಅನ್ನು ಕೊಡೋಣ ಮಕ್ಕಳಿಗೆ ಫಸ್ಟ್ ಆ ಕೆಲಸ ಮಾಡೋಣ. ಅದರಿಂದ ಕ್ಯಾಶುವಲ್ ಆಗಿ ಬಂತು ಅಂತ ಹೇಳಿದ್ವಿ. ನಮ್ಮ ಪ್ರಶ್ನೆ ಬೇಸ್ರ ಆಯಿತಾ ನಮ್ಮ ಮಾತುಗಳು ಇಲ್ವಾ? ಇವತ್ತು ಟಿವಿ ಅಲ್ಲಿ ನೋಡ್ತಿದ್ರು ಈಗ ಮುಖ ಮುಖಿ ನೋಡ್ತಾ ಇದ್ದಾರೆ ಅಷ್ಟೇ ಅಲ್ಲಿ. ಓಕೆ.